ಧನುಸ್ಸು ರಾಶಿ ಹಿರಿಯವರ ವಿಶೇಷವಾದಂತಹ ಸಹಕಾರ ನಿಮಗೆ ಬೇಕಾಗುವಂಥದ್ದು ಅವರ ಸಹಕಾರವಿಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೊರಟರೂ ಕೂಡ ನಿಮಗೆ ಅಡ್ಡಿ ಆತಂಕಗಳು ಬರುವಂಥದ್ದು ಆ ದೃಷ್ಟಿಯಿಂದ ಹಿರಿಯರ ಸಹಕಾರವನ್ನು ಪಡ್ಕೊಳ್ಳಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು ಜಗಳಕ್ಕೂ ಅವಕಾಶ ಇದೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಭಿನ್ನಾಭಿಪ್ರಾಯದ ವಿಷಯಗಳು ಬಂದಾಗ ಮುಕ್ತವಾಗಿ ಬಹಳ ಸ್ಪಷ್ಟವಾಗಿ ಮಾತಿರಲಿ ಪ್ರೇಮಿಗಳಿಗೆ ಸಮಸ್ಯೆಯ ದಿವಸ ತಾವು ಮಾಡಿಕೊಂಡಂತಹ ಕೆಲವು ತಪ್ಪುಗಳು ಅಪರಾಧಗಳು ಸ್ವಯಂಕ್ರದ ಇವೆಲ್ಲವೂ ಕೂಡ ನಿಮಗೆ ಅಡ್ಡಿಯನ್ನು ಉಂಟು ಮಾಡತಕ್ಕಂಥದ್ದು ಸಮಸ್ಯೆಯನ್ನು ಹುಟ್ಟಾಗ್ತಕ್ಕಂತಹ ದಿವಸವಾಗುತ್ತೆ ಮಕ್ಕಳ ಅನುಚಿತವಾದಂತಹ ವರ್ತನೆ ನಿಮಗೆ ಬೇಸರವನ್ನು ತರುತ್ತೆ ಮಕ್ಕಳ ವರ್ತನೆಯ ಬಗ್ಗೆ ನಿಮಗೆ ಸಮಾಧಾನ ಇರೋದಿಲ್ಲ ನೀವು ಎಷ್ಟೋ ಮಕ್ಕಳಿಗೋಸ್ಕರ ಕಷ್ಟವನ್ನು ಪಡ್ತೀರಿ ನಿಮ್ಮ ಮಾತನ್ನು ಕೇಳುವುದಿಲ್ಲ ಅಭ್ಯಾಸವನ್ನು ಮಾಡ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ತೋರಿಸ್ತಾ ಇದ್ದಾರೆ ವರ್ತನೆಯೂ ಕೂಡ ಸಮಾಧಾನಕರವಾಗಿಲ್ಲ ಅಂತಕ್ಕಂತಹ ಭಾವನೆ ನಿಮಗೆ ಬಹಳ ನೋವನ್ನು ಉಂಟು ಮಾಡತಕ್ಕಂಥದ್ದು ವೈಯಕ್ತಿಕವಾದಂತಹ ಕೆಲಸಗಳಲ್ಲಿ ಮನಸ್ತಾಪ ಇರತಕ್ಕಂಥದ್ದು ನಿಮ್ಮ ಆಗುಹೋಗಿನ ಬಗ್ಗೆ ನೀವು ಆಲೋಚನೆಯನ್ನು ಮಾಡಿ ವೈಯಕ್ತಿಕವಾದಂತಹ ಅಭಿವೃದ್ಧಿಯ ವಿಚಾರವನ್ನು ಚಿಂತನೆ ಮಾಡ್ತಾ ಇರಬೇಕಾದ್ರೆ ಮನಸ್ತಾಪಗಳು ಏರ್ಪಾಟಾಗತಕ್ಕಂತಹ ಸಾಧ್ಯತೆಗಳು ಅಂತಹ ವಾತಾವರಣ ಹೆಚ್ಚಾಗಿ ಕಾಣುವಂಥದ್ದು ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ ಯಾರು ನೆರೆಹೊರೆಯವರಿದ್ದಾರೆ ಅವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗಳ ಬೇಡ ಅವರನ್ನು ಮನೆಯವರ ರೀತಿಯಲ್ಲಿ ಆತ್ಮೀಯ ಭಾವದಿಂದ ಅವರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಸಂಪರ್ಕವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡಿ ನಿಮಗೆಲ್ಲವೂ ಕೂಡ ಶುಭವಾಗಲಿ ಮಕರ ರಾಶಿ ಕಾರ್ಯಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತೆ ಅದು ನಿಮ್ಮ ವೃತ್ತಿ ನೌಕರಿ ಉದ್ಯೋಗ ವಿದ್ಯಾರ್ಥಿಗಳಾದರೆ ವಿದ್ಯಾ ಜೀವನ ಇಲ್ಲಿ ಕೆಲವು ಸಮಸ್ಯೆಗಳಾಗತ್ತೆ ಅದನ್ನು ನೀವೇ ಮಾಡಿಕೊಳ್ಳುವಂಥದ್ದು ಅಂತಹ ಸಮಸ್ಯೆಗಳು ಬೇಡ ಅಂತ ಹೇಳಿ ಹೇಳಬೇಕಾಗತ್ತೆ ವಿರೋಧಿಗಳ ಒಗ್ಗಟ್ಟು ನಿಮಗೆ ತೊಂದರೆಯನ್ನು ಮಾಡುತ್ತೆ ಹಲವಾರು ಜನಗಳ ಜೊತೆಯಲ್ಲಿ ನೀವು ವಿರೋಧವನ್ನು ಕಟ್ಟಿಕೊಂಡಿರ್ತೀರಿ ನಿಮಗೆ ಶತ್ರುತ್ವವನ್ನು ಬೆಳೆಸ್ಕೊಂಡಿರ್ತಾರೆ ಅಂಥವರೆಲ್ಲ ಒಟ್ಟಾಗ್ತಾರೆ ಆಗ ನಿಮ್ಮ ಏಳಿಗೆಗೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಮಾತಿಗೆ ಎಲ್ಲವುದಕ್ಕೂ ಕೂಡ ಅದು ತೊಂದರೆಯನ್ನು ಮಾಡ್ತಕ್ಕಂಥದ್ದು ಮನೆಯ ಕೆಲಸಗಳಿಗೆ ಆದ್ಯತೆಯನ್ನು ನೀಡಿ ಹೊರಗಿನ ಕೆಲಸಗಳು ಬೇರೆಯವರ ಕೆಲಸಗಳು ಇದ್ದೇ ಇರುತ್ತೆ ಮನೆಯಲ್ಲೂ ಕೂಡ ನಿಮ್ಮ ಪಾತ್ರ ಹಿರಿದಾಗಿರುತ್ತೆ ಮನೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗತ್ತೆ ಸಮಯಕ್ಕೆ ಸರಿಯಾದಂತಹ ತೀರ್ಮಾನಗಳನ್ನು ಮಾಡಿ ತೊಂದರೆ ಬೇಡ ಸರಿಯಾದಂತಹ ತೀರ್ಮಾನಗಳು ಸಮಯಕ್ಕೆ ಸರಿಯಾಗಿ ಆಗದೇ ಇದ್ದಾಗ ಮನೆಯಲ್ಲಾಗ್ಬೋದು ವ್ಯಾವಹಾರಿಕವಾಗಿ ಆಗ್ಬೋದು ತೊಂದರೆಗಳನ್ನು ಅನುಭವಿಸಿಯೇ ತೀರಬೇಕಾಗತ್ತೆ ಅಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡಿ ಅಂತ ಹೇಳಿ ಅರ್ಥ ರಾಜಕೀಯ ವ್ಯಕ್ತಿಗಳ ಭರವಸೆ ನಿಮಗೆ ಆಸೆಯನ್ನು ಮೂಡಿಸ್ಬೋದು ಯಾರೋ ರಾಜಕೀಯ ವ್ಯಕ್ತಿಗಳು ರಾಜಕಾರಣಿಗಳು ನಿಮಗೆ ಏನೋ ಒಂದು ಆಸೆಯನ್ನು ಹೇಳ್ತಾರೆ ಅಥವಾ ಆಸೆಯನ್ನು ಹುಟ್ಟಿಸ್ತಾರೆ ಭರವಸೆಯನ್ನು ಕೊಡ್ತಾರೆ ಇದರ ಹಿಂದೆ ಹೋಗ್ತಾ ಹೋಗ್ತಾ ನಿಮ್ಮ ಮೂಲ ವಿಚಾರವನ್ನು ಮೂಲ ಜವಾಬ್ದಾರಿಯನ್ನು ಮರೆತು ವರ್ತಿಸ್ತಕ್ಕಂತಹ ಸಂದರ್ಭ ಬರುವಂಥದ್ದು ಅದರ ಬಗ್ಗೆ ಗಮನ ಇರಲಿ ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಕುರಿತು ಚಿಂತನೆಯನ್ನು ಮಾಡಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ಗುಣಮಟ್ಟ ಕಡಿಮೆ ಇರುತ್ತೆ ಅದನ್ನು ಉತ್ತೇಜನಪೂರ್ವಕವಾಗಿ ಮೇಲೆ ಕೇರಿಸುವಂತಹ ಮೇಲೆ ಕೆತ್ತುವಂತಹ ಕೆಲಸ ನಿಮ್ಮಿಂದ ಆಗಬೇಕಾಗಿರುತ್ತೆ ಅದನ್ನು ತಾವು ಮರೆತು ಹಾಗೇ ಕುಳಿತರೆ ಮುಂದಿನ ದಿನಮಾನದಲ್ಲಿ ಅದು ಸ್ವಲ್ಪ ತೊಂದರೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತಕ್ಕಂಥದ್ದು ವಿಶೇಷವಾಗಿ ಶಾರದಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಶುಭವಾಗಿ ಕುಂಭರಾಶಿ ಮನೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಉತ್ತಮವಾಗಿರತಕ್ಕಂತಹ ದಿವಸ ಮನೆಯ ವಾತಾವರಣವೂ ಚೆನ್ನಾಗಿರುತ್ತೆ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಶುಭ ಲಾಭಗಳನ್ನು ಕಾಣತಕ್ಕಂತಹ ದಿವಸ ದೂರದಿಂದ ಅಥವಾ ಬಂಧುಗಳಿಂದ ಉತ್ತಮವಾದಂತಹ ವಾರ್ತೆಯನ್ನು ಕೇಳ್ತೀರಿ ಸಿಹಿ ಸುದ್ದಿಯನ್ನು ಕೇಳ್ತೀರಿ ಅದೂ ಕೂಡ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹದ್ದಾಗತ್ತೆ ಆ ಆನಂದಕ್ಕೆ ನಿಮಗೆ ಪಾರವೇ ಇರುವುದಿಲ್ಲ ಗೌರವದ ಕಾರ್ಯ ನಿಮಗೆ ಯಶಸ್ಸನ್ನು ತರುತ್ತೆ ನೀವು ಮಾಡತಕ್ಕಂತಹ ಗೌರವಯುತವಾದಂತಹ ಕೆಲಸ ಏನಿದೆ ಅದು ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಅದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗಿ ಅಂತಕ್ಕಂತಹ ಆಶಯ ನಮ್ಮದಾಗಿರುವಂಥದ್ದು ಸಮಾಜದಲ್ಲಿ ನಿಮ್ಮ ಹೆಸರನ್ನು ಪರಿಗಣಿಸಲಾಗುತ್ತೆ ಅಂದರೆ ನೀವು ಮಾಡಿದಂತಹ ಕೆಲಸವಾಗ್ಬೋದು ನಿಮ್ಮ ನಡೆ ನುಡಿ ವರ್ತನೆ ಸಮಾಜಮುಖಿಯಾಗಿ ನೀವು ತೆಗೆದುಕೊಳ್ಳತಕ್ಕಂತಹ ಕೆಲವು ತೀರ್ಮಾನ ಇವೆಲ್ಲವೂ ಕೂಡ ಬೇರೆಯವರಿಗೆ ಮಾಡುವಂತಹ ಸಹಾಯ ಪ್ರತಿಯೊಂದು ಕೂಡ ಲೆಕ್ಕಕ್ಕೆ ಬಂದು ನಿಮ್ಮನ್ನು ಮಾನ್ಯ ಮಾಡ್ತಕ್ಕಂಥದ್ದಾಗತ್ತೆ ಮನೆಯಲ್ಲಿ ನೀವು ಕೂಡ ಎಲ್ಲರನ್ನು ಗೌರವಿಸಿ ಅವರು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರೇ ಆಗಿರಲಿ ನಿಮ್ಮ ಸಮಕಾಲೀನರು ಸಮವಯಸ್ಕರರೇ ಆಗಿರಲಿ ಅವರನ್ನು ಗೌರವಿಸೋದ್ರಿಂದ ನಿಮ್ಮ ಗೌರವಕ್ಕೂ ಕೂಡ ಹೆಚ್ಚಿನ ಬೆಲೆ ಬರ್ತಕ್ಕಂಥದ್ದು ವಿನಾಕಾರಣ ಗಟ್ಟಿಯಾದಂತಹ ನಿರ್ಧಾರಗಳನ್ನು ಮಾಡಬೇಡಿ ಯಾವುದೇ ದೃಢವಾದಂತಹ ನಿರ್ಧಾರಗಳನ್ನು ಮಾಡಬೇಕಾದ್ರೆ ಹಲವಾರು ಬಾರಿ ಆಲೋಚನೆಯನ್ನು ಮಾಡಿ ತೀರ್ಮಾನವನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಿ ಇಲ್ಲಿ ಮಾತಿನ ಅರ್ಥವಾಗತ್ತೆ ನವಗ್ರಹರ ಆರಾಧನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಆ ಶನಿಗ್ರಹದಿಂದ ಎಲ್ಲ ದೋಷಗಳೂ ಕೂಡ ನಿಮ್ಮಿಂದ ದೂರವಾಗಿ ನೀವು ದೋಷಮುಕ್ತರಾಗಿರಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಬೇಡಿ ಕುಟುಂಬದಲ್ಲಿ ಹಲವಾರು ವಿಚಾರಗಳಿಗೆ ಅಭಿಪ್ರಾಯ ಭೇದ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲೂ ಇರಬಹುದು ಆದರೆ ನಿಮ್ಮ ಮನೆಯದು ಬಹಳ ವಿಶೇಷವಾಗಿ ಕಾಣತಕ್ಕಂಥದ್ದು ಅಂತಹ ಅಭಿಪ್ರಾಯ ಭೇದ ದೂರವಾದರೆ ನಿಮ್ಮಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ತನ್ನಿಂದ ತಾನೇ ಮೂಡ್ತಕ್ಕಂಥದ್ದು ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸಗಳನ್ನು ಪೂರ್ಣ ಮಾಡಿ ಆತ್ಮವಿಶ್ವಾಸ ಇದ್ದರೆ ಮಾತ್ರ ನೀವು ಮಾಡಿದಂತಹ ಕೆಲಸದ ಗುಣಮಟ್ಟ ಹೆಚ್ಚಾಗುವಂಥದ್ದು ಅದು ನಿಮ್ಮನ್ನು ಗೌರವಕ್ಕೆ ಭಾಜರನ್ನಾಗಿ ಮಾಡತಕ್ಕಂಥದ್ದು ಅಂತಹ ಗೌರವ ನಿಮಗೆ ಸಿಕ್ಕಬೇಕಾಗತ್ತೆ ಸಾಲದ ವಿಚಾರ ಬೇಡವೇ ಬೇಡ ನೀವು ಸಾಲ ಕೊಡುವಂಥದ್ದು ಸಾಲ ತಗೊಳ್ಳುವಂಥದ್ದು ಯಾವ ವಿಷಯವೂ ಕೂಡ ಈ ದಿವಸ ಬೇಡ ಅಂತ ಹೇಳಿ ಹೇಳಬೇಕು ಹೊಸ ಮಾಹಿತಿಗಳನ್ನು ಕಲೆ ಹಾಕಿ ಅದು ನಿಮ್ಮ ವೃತ್ತಿ ಜೀವನಕ್ಕೆ ನೌಕರಿಗೆ ಅಥವಾ ವ್ಯವಹಾರ ವ್ಯಾಪಾರಾದಿಗಳಿಗೆ ಮಕ್ಕಳ ಭವಿಷ್ಯತ್ತಿನ ವಿದ್ಯಾಭ್ಯಾಸಕ್ಕೆ ನಿಮ್ಮ ವೈಯಕ್ತಿಕ ಪ್ರಗತಿಗೆ ಅದು ಉಪಯೋಗ ಆಗತಕ್ಕಂಥದ್ದಾಗತ್ತೆ ಕಾನೂನಿನ ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆಯಾಗುತ್ತೆ ಯಾಕೆ ಅಂತಂದರೆ ಮಾಹಿತಿಗಳ ಕೊರತೆ ಇರ್ಬೋದು ಅಥವಾ ನಿಮ್ಮಲ್ಲಿರತಕ್ಕಂತಹ ದಾಖಲಾತಿಗಳ ಲೋಪದೋಷ ಇರ್ಬೋದು ಇವೆಲ್ಲವೂ ಕೂಡ ಕಾರಣೀಭೂತವಾಗುತ್ತೆ ಬೇರೆಯವರ ಸಹಾಯ ಸಲಹೆ ಬಹಳ ಮುಖ್ಯವಾಗುತ್ತೆ ಅದನ್ನು ಗಮನಿಸ್ಕೊಳ್ಳಿ ಬೇರೆಯವರ ಸಹಾಯವನ್ನು ಪಡ್ಕೊಳ್ಳಿ ಸಲಹೆಯನ್ನು ಸ್ವೀಕಾರ ಮಾಡಿ ತೀರ್ಮಾನ ಮಾತ್ರ ಅಂತಿಮವಾಗಿ ನಿಮ್ಮದಾಗಿರಲಿ ಅಂತಹ ಯಶಸ್ಸನ್ನು ಪಡಿಬೇಕಾದರೆ ವಿಶೇಷವಾಗಿ ಶ್ರೀಚಕ್ರೋಪಾಸನೆಯನ್ನು ಮಾಡಿಸ್ಬೇಕು ಅಂತಹ ಶ್ರೀಚಕ್ರ ಅಧಿಷ್ಠಿತ ದೇವತೆ ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಕಾಪಾಡಲಿ ಅಂತ ಹೇಳಿ ಆಶಸ್ತ ಶುಭವಾಗ